कावेरी किच्चु मंड्य बंद माड़ी रैतर आक्रोश मंड्याद संजय वृत्तदल्लि कावेरी दा होराट बायिगे मण्णु हाकिकोंडु सरकारद विरुद्ध आक्रोशवन्न व्यक्तपडिसुत्ता इद्दारे रैतरु कावेरी किच्चु मंड्य बंद माड़ी रैतरु तम्म आक्रोशवन्न व्यक्तपडिसुत्ता इद्दारे मंड्याद संजय वृत्तदल्लि कावेरिय होराट कावेरिदे बायिगे मण्णु हाकिकोंडु सरकारद विरुद्ध आक्रोशवन्न व्यक्तपडिसुत्ता इद्दारे रैतरु मद्दूरिनल्लि मानव सरपळि निर्मिसि संघटनेगळ आक्रोश कावेरी नीरिगागि इंदु मंड्य हागू मद्दूरु पट्टणवन्न बंद माडि रैतरु हागे कन्नडपर संघटने आक्रोशवन्न व्यक्तपडिसुत्ता इदे होराटवन्न माड्ता इदे ई होराट तीव्रगोंडिदे मंड्यद संजय वृत्तदल्लि ಬಾಯಿಗೆ ಮಣ್ಣು ಹಾಕಿಕೊಂಡು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾ ಇದ್ದಾರೆ ರೈತರು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರು ಬಿಡಬಾರದು ನಮಗೆ ಕುಡಿಯೋದಿಕ್ಕೆ ನೀರಿನ ಸಮಸ್ಯೆ ಇಂತಹ ಸಂದರ್ಭದಲ್ಲಿ ಹೇಗೆ ಅಲ್ಲಿ ನೀರು ಬಿಡ್ತೀರಿ ಕಾವೇರಿ ನಮ್ಮದು ನಮಗೆ ಕುಡಿಯೋ ನೀರಿಗೇನೆ ಇಲ್ಲಿ ಸಮಸ್ಯೆ ಆಗಿದೆ ತತ್ವಾರ ಉಂಟಾಗಿದೆ ಜಲಕ್ಷಾಮದ ಕಾರಣೋಡ ಇದೆ ಅಂತದರಲ್ಲಿ ಬೆಳೆಗಳನ್ನ ಬೆಳೆಯೋದು ದೂರದ ಮಾತು ಈಗ ತಮಿಳುನಾಡಿನ ಬೆಳೆ ಬೆಳೆಯುವ ಸಲುವಾಗಿ ನೀರನ್ನ ಯಾಕೆ ಬಿಡ್ತೀರಿ ಬಿಡೋದು ಬೇಡ ಸುಪ್ರೀಂ ಕೋರ್ಟ್ ಆದೇಶ ಪಾಲನೆ ಆಗಬಾರದು ಅಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ಕಾರಕ್ಕೆ ರೈತರಿಗೆ ಬಾಯಿಗೆ ಮಣ್ಣೆ ಮುಂದೋಡೆ ಈಗ ಐಂ ಬೆಳೆ ಈಗ ಎರಡು ಕಟ್ಟು ನೀರು ಮುಂದಿನ ಕಟ್ಟಿಗೆ ನೀರಿಲ್ಲ ಮುಂದಿನ ಕಾರ್ ಬೆಳೆಗತ್ತೆ ಏನಾಗಬೇಕು ಎಲ್ಲಾ ಬರುವಳು ಗ್ಯಾಪ್ ಪಡಿತವೆ ದುಡ್ಡು ಇರೋರು ಎಂಟಿ ಮಕ್ಕಳು ಒಡವೆ ಇಟ್ಟು ಮಾಂಗಲ್ಯ ಸರ ಇಟ್ಟು ಕೋರ್ಪಡಿಸ್ತೀವಿ ಅದರಲ್ಲೂ ಗ್ಯಾಪ್ ಪಡಿತವೆ ನೀರೇ ಬರೋಲ್ಲ ಬೆಳೆ ಆಗಲ್ಲ ಅದಕ್ಕೋಸ್ಕರ ನಾವು ಇವತ್ತು ಸಾಂಕೇತಿಕವಾಗಿ ನಮ್ಮ ಮಂಡ್ಯ ಜಿಲ್ಲೆ ಎಲ್ಲಾ ರೈತರ ಬಾಯಿಗೆ ಈ ಸರ್ಕಾರ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಮಣ್ಣಾಕ್ತು ಅಂತ ಹೇಳಿ ಇವತ್ತು ನಾವು ಕೂಡ ಬಾಯಿಗೆ ಮಣ್ಣಾಕತ ಸರ್ಕಾರವೇ ನಮ್ಮ ಬಾಯಿಗೆ ಮಣ್ಣಾಕದ ಏನಿವತ್ತು ಇದೇ ತರ ನಮ್ಮ ಸರ್ಕಾರ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ನಮ್ಮ ಇಡೀ ಮಣ್ಣ ಮಂಡ್ಯ ಜಿಲ್ಲಾ ಎಲ್ಲಾ ರೈತರಿಗೆ ಬಾಯಿಗೆ ಮಣ್ಣಾಕದೆ ಅಂತ ಹೇಳಿ ನಾವೇ ಕೂಡ ವೈಯಕ್ತಿಕವಾಗಿ ಸರ್ಕಾರ ಬಾಯಿಗೆ ಮಣ್ಣಾಕದಲ್ಲಿ ನಾವೇ ಮಣ್ಣಾಕತಾ ಇದೀವಿ ಮಣ್ಣು ತಿನ್ನೋ ಕಾಲ ಬಂದದೆ ದಯಮಾಡಿ ಇದೇ ತರ ಸರ್ಕಾರ ಬಾಯಿ ಮಣ್ಣಾಕ್ತಾ ಇಲ್ಲಪ್ಪ ಯಾರು ಮುಂದೆ ಬಂದು ಕಾಪಾಡ್ರಪ್ಪ ಅಂತ ಹೇಳಿ ನಾವು ಬಾಯಿಗೆ ನೋಡಿ ಮಣ್ಣು ತಿಂತಾ ಇದೀವಿ ನೋಡಿ ಎಂತ ದುಸ್ಥಿತಿಗೆ ನಮ್ಮ ಮಂಡ್ಯ ಜಿಲ್ಲಾ ರೈತರು ಬಂದಿದೀವಿ ಈ ತರ ಬಾಯಿಗೆ ಮಣ್ಣಾಕಿದ ಮುಖ್ಯಮಂತ್ರಿಗೆ ಇದು ಕಾವೇರಿ ನೀರಿಗಾಗಿ ರೈತರು ಮಾಡ್ತಾ ಇರುವಂತ ಪ್ರತಿಭಟನೆ ಮಂಡ್ಯ ಹಾಗೂ ಮದ್ದೂರು ಪಟ್ಟಣವನ್ನ ಬಂದ್ ಮಾಡಿ ಪ್ರತಿಭಟಿಸ್ತಾ ಇದ್ದಾರೆ ಸದ್ಯದ ಅಪ್ಡೇಟ್ಸ್ ಅನ್ನ ಕೊಡೋದಿಕ್ಕೆ ಮಂಡ್ಯದಿಂದ ನಮ್ಮ ಪ್ರತಿನಿಧಿ ನಂದನ್ ನಮ್ಮನ್ನ ಜಾಯಿನ್ ಆಗಿದ್ದಾರೆ ಇನ್ನು ಮದ್ದೂರಿನಿಂದ ಹರೀಶ್ ಅನ್ನ ಜೊತೆ ನೇರ ಸಂಪರ್ಕದಲ್ಲಿ ಇದ್ದಾರೆ ಮೊದಲೇದಾಗಿ ನಂದನ್ ತಮ್ಮನ್ನ ಮಾತನಾಡಿಸೋದಾದ್ರೆ ಸಂಜೆ ವೃತ್ತದ ಬಳಿ ಇದ್ದಿರ್ತಾವು ಅಲ್ಲಿ ಯಾವ ರೀತಿ ಪ್ರತಿಭಟನೆ ಆಗ್ತಾ ಇದೆ ರೈತರ ಆಕ್ರೋಶ ಏನು ಹೇಳ್ತಾ ಇದ್ದಾರೆ ಸರ್ಕಾರದ ಮೇಲೆ ಮಾಡ್ತಾ ಇರೋ ಒತ್ತಡ ಏನು ವಿನಾ ಕ್ಷಣ ಕ್ಷಣಕ್ಕೂ ಕೂಡ ಮಂಡ್ಯದಲ್ಲಿ ಕಾವೇರಿ ಹೋರಾಟದ ಕಿಚ್ಚು ಹೆಚ್ಚಾಗ್ತಾನೆ ಇದೆ ಇವತ್ತು ರೈತ ಹಿತರಕ್ಷಣಾ ಸಮಿತಿ ಕರೆ ಕೊಟ್ಟಿದಂತ ಬಂದ್ಗೆ ಒಂದು ಭರ್ಜರಿಯಾದಂತ ರೆಸ್ಪಾನ್ಸ್ ಮಂಡ್ಯ ಜನರಿಂದ ಸಿಗ್ತಾ ಇದೆ ಅದೆಲ್ಲರೂ ಕೂಡ ಅಂಗಡಿ ಮುಗ್ಗಟ್ಟನ್ನ ಮುಚ್ಚಿ ತಮ್ಮ ಚಟುವಟಿಕೆಗಳನ್ನ ಬಂದ್ ಮಾಡೋದ್ರ ಮೂಲಕ ಬೆಂಬಲವನ್ನ ಕೊಡ್ತಾ ಇರುವಂತದನ್ನ ಸಂಜೆ ವೃತ್ತದ ದೃಶ್ಯಾವಳಿಗಳನ್ನ ನಿಮಗೆ ತೋರಿಸ್ತೀನಿ ಬೆಳಗಿನಿಂದಲೂ ಕೂಡ ಒಂದು ಭಿನ್ನ ವಿಭಿನ್ನವಾದಂತಹ ಪ್ರತಿಭಟನೆಗಳು ನಡೀತಾ ಇದೆ ಅಂದ್ರೆ ಸರ್ಕಾರ ಬಾಯಿಗೆ ಮಣ್ಣಾಕ್ತು ಅನ್ನುವಂತ ರೀತಿಯಲ್ಲಿ ತೋರಿಸೋದಕ್ಕೆ ರೈತರುಗಳು ಬಾಯಿಗೆ ಮಣ್ಣಾಕೊಂಡು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ನೀವು ದೃಶ್ಯಗಳಲ್ಲಿ ಗಮನಿಸಬಹುದು ಒಂದು ಶ್ವಾನವನ್ನ ಕರೆತಂದು ಸರ್ಕಾರದ ವಿರುದ್ಧ ತಮ್ಮದೇ ಆದ ರೀತಿಯಲ್ಲಿ ಸರ್ಕಾರಕ್ಕೆ ಚಾಟಿ ಬೀಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಕಾವೇರಿ ನಮ್ಮದು ಅನ್ನುವಂತ ಆ ಖಾಲಿ ಕೊಡವನ್ನ ಹಿಡಿದು ಶ್ವಾನ ಸಂಜೆ ರೂಪದಲ್ಲಿ ನಿಂತಿರುವಂತದ್ದು ಅಂದ್ರೆ ಈ ರೀತಿಯ ಭಿನ್ನವಾಗಿ ಆ ಪ್ರತಿಭಟನೆಯನ್ನ ನಡೆಸೋದ್ರ ಮೂಲಕ ಸರ್ಕಾರಕ್ಕೆ ಎಚ್ಚರಿಸುವಂತ ಕೆಲಸವನ್ನ ಮಂಡ್ಯದ ಜನರು ಮಾಡ್ತಾ ಇರುವಂತದ್ದು ಕಾವೇರಿ ನಮ್ಮ ರಕ್ತ ಕೊಟ್ಟರು ಕೂಡ ನಾವು ಕಾವೇರಿ ನೀರನ್ನ ಬಿಡಲ್ಲ ಅನ್ನುವಂತಹ ಘೋಷಣೆಯನ್ನ ಹೇಳ್ತಾ ಇರುವಂತದ್ದು ಇದೀಗ ಪ್ರತಿಭಟನೆಗೆ ಕಾವೇರಿಯ ಪ್ರತಿಭಟನೆಗೆ ಆ ಶ್ವಾನವು ಕೂಡ ಎಂಟ್ರಿ ಆಗಿರುವಂತದ್ದು ಅಂದ್ರೆ ಈ ರೀತಿಯಾಗಿ ಒಂದು ಹೋರಾಟವನ್ನ ಹೋರಾಟದ ಚಿಚ್ಚು ಮಂಡ್ಯದಲ್ಲಿ ಹೆಚ್ಚಾಗ್ತಾ ಇರುವಂತದ್ದು ಅಂದ್ರೆ ಒಟ್ಟಾರೆಯಾಗಿ ಹೀಗೆ ಕ್ಷಣದಿಂದ ಕ್ಷಣಕ್ಕೆ ಹೋರಾಟಗಳು ಪ್ರತಿಭಟನೆಗಳು ಬೇರೆ ಬೇರೆ ಸ್ವರೂಪಗಳನ್ನ ಪಡ್ಕೊಳ್ತಾ ಇದೆ ಅಂದ್ರೆ 8 ಗಂಟೆಯಿಂದ ಆರಂಭವಾದಂತ ಪ್ರತಿಭಟನೆ ಆರಂಭವಾಗಿ 3 ಗಂಟೆ ಕಳೆದಿದೆ ಒಂದು ಅದ್ಭುತವಾದಂತ ಯಶಸ್ಸು ಮಂಡ್ಯ ಬಂದ್ಗೆ ಸಿಗ್ತಾ ಇರುವಂತದ್ದು ವೀಣಾ ನಂದನ ಅಲ್ಲಿ ಪ್ರತಿಭಟನಾಕಾರರು ಕೂಡ ಇದ್ದಾರೆ ಅವ್ರನ್ನ ಮಾತನಾಡಿಸಬಹುದಾ ಏನ್ ಹೇಳ್ತಾರೆ ಕಾವೇರಿ ನಮ್ದು ಅನ್ನುವಂತ ಸಂದೇಶ ಕೊಡ್ತಾ ಇದ್ದಾರೆ ನಿಜ ಆದ್ರೆ ಮತ್ತೊಂದು ಕಡೆ ಕಾವೇರಿ ನೀರು ಬಿಡಲೇಬೇಕಾದಂತ ಒಂದು ಅನಿವಾರ್ಯ ಸ್ಥಿತಿ ಸೊ ಏನ್ ಹೇಳ್ತಾರೆ ಕಾವೇರಿ
ಖಂಡಿತವಾಗ್ಲೂ ವೀಣಾ ಅಂದ್ರೆ ಸರ್ಕಾರ ಒಂದು ರೀತಿ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಲುಕಿದೆ ಅಂತ ಹೇಳಿದ್ರೆ ಸುಪ್ರೀಂ ನ ಆದೇಶ ಆಗಿದೆ ಪ್ರತಿನಿತ್ಯ 5000 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಬಿಡಬೇಕು ಅನ್ನುವಂತದ್ದು ಒಂದು ವೇಳೆ ನ್ಯಾಯಾಲಯದ ಆದೇಶವನ್ನ ಪಾಲಿಸಿದ್ದೇ ಆದ್ರೆ ಒಂದು ಇಲ್ಲಿನ ರೈತರ ವಿರೋಧವನ್ನ ಕಟ್ಟಿಕೊಳ್ಳಬೇಕಾಗುತ್ತೆ ಒಂದು ವೇಳೆ ಪಾಲಿಸದೇ ಇದ್ರೆ ನ್ಯಾಯಾಂಗ ನಿಂದನೆ ಆಗುತ್ತೆ ಇಂತಹ ಎರಡರ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಸಿಲುಕಿರುವಂತದ್ದು ಆದ್ರೆ ಇಲ್ಲಿನ ಪ್ರತಿಭಟನಾಕಾರರ ಆಗ್ರಹ ಒಂದೇ ಆಗಿರತಕ್ಕಂತದ್ದು ಅಂದ್ರೆ ನ್ಯಾಯಾಲಯಕ್ಕೆ ಮೇಲ್ಮನವಿಯನ್ನ ಸಲ್ಲಿಸಿ ಆದ್ರೆ ಈ ಕೂಡಲೇ ತತ್ಕ್ಷಣವಾಗಿ ನೀರನ್ನ ನಿಲ್ಲಿಸಿ ಅನ್ನುವಂತ ಆಗ್ರಹವನ್ನ ಅವರು ಮಾಡ್ತಾ ಇರುವಂತದ್ದು ನಾನು ಒಂದಷ್ಟು ಜನ ಪ್ರತಿಭಟನಾಕಾರರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ ಸರ್ ಪ್ರತಿಭಟನೆಗಳು ಒಂದ ಕಡೆ ನಡೆಯತಾ ಇದೆ ಆದ್ರೆ ನೀರು ನಿಲ್ಲಿಸುವಂತ ಕೆಲಸಗಳು ಕೂಡ ಆಗ್ತಾ ಇಲ್ಲ ನಾವು ನೀರು ನಿಲ್ಲಿಸೋದಕ್ಕೆ ಎಷ್ಟೋ ಹೋರಾಟ ಸುಮಾರು 15 ದಿನದಿಂದ ನಾವು ಹೋರಾಟ ಮಾಡ್ತಾನೆ ಇದ್ದೀವಿ ಆದ್ರೆ ಈ ಯಾವುದೇ ಕಾರಣಕ್ಕೂ ಅವರು ನೀರು ನಿಲ್ಲಿಸ್ತಾ ಇಲ್ಲ ಏನಂತ ಹೇಳ್ತಾರೆ ಸುಪ್ರೀಂ ಕೋರ್ಟ್ ನ ಆರ್ಡರ್ ಅಂತ ಹೇಳ್ತಾ ಇರ್ತಾರೆ ಆದ್ರೆ ಬಂಗಾರಪ್ಪನವರು ಯಾವುದೇ ಒಂದು ಸುಪ್ರೀಂ ಕೋರ್ಟ್ ಆಗಲಿ ಮತ್ತೆ ಇನ್ನೊಂದು ಕೇಂದ್ರ ಸರ್ಕಾರದೇ ಆಗಲಿ ಇನ್ನೊಂದು ವಿಚಾರಕ್ಕೆ ಇದು ಪ್ರತಿಭಟನಾಕಾರರು ಹೇಳ್ತಾ ಇರುವಂತ ಮಾತು ನಮಗೆ ಕುಡಿಯೋದಕ್ಕೆ ನೀರು ಕುಡಿಯೋ ನೀರಿಗೆ ಮೊದಲ ಆದ್ಯತೆಯನ್ನ ಕೊಡಬೇಕು ಅಂಥದ್ರಲ್ಲಿ ತಮಿಳುನಾಡಿಗೆ ನೀರು ಬಿಡ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಪರಿಸ್ಥಿತಿ ಏನಾಗಬೇಡ ಬೆಳೆಗಳನ್ನ ಬೆಳೆಯೋದು ದೂರದ ಮಾತು ಕುಡಿಯೋದಕ್ಕೇನೆ ನೀರಿನ ಅಭಾವ ಇದೆ ಇಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಇಂತಹ ಆದೇಶವನ್ನ ನೀಡೋದ್ರ ಮುಖಾಂತರ ನಮಗೆ ಅನ್ಯಾಯವನ್ನ ಮಾಡಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬೀದಿಗಿಳಿದಂತಹ ಅನ್ನದಾತರು ವಿನೂತನವಾಗಿ ಪ್ರತಿಭಟಿಸ್ತಾ ಇದ್ದಾರೆ ಮಂಡ್ಯ ಬಂದ್ ಮಾಡಿ ಇವತ್ತು ಪ್ರತಿಭಟನೆ ಆಗ್ತಾ ಇದೆ ವಿದ್ಯಾರ್ಥಿಗಳು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಕಾವೇರಿ ನಮ್ಮದು ಕಾವೇರಿ ನೀರು ನಮ್ಮದು ಇದನ್ನ ತಮಿಳುನಾಡಿಗೆ ಬಿಡುವ ಪ್ರಶ್ನೆ ಇಲ್ಲ ಅಂತ ಪ್ರತಿಭಟನಾ ಮೆರವಣಿಗೆಯಲ್ಲಿ ಸಾಕ್ತಾ ಇದ್ದಾರೆ ಘೋಷಣೆಗಳು ಮೊಳಕ್ತಾ ಇವೆ ಮತ್ತೊಂದು ಕಡೆ ಮಣ್ಣನ್ನ ತಿನ್ನೋದ್ರ ಮೂಲಕ ಅನ್ನದಾತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಾವೇರಿ ಕೊಳ್ಳದ ಜಿಲ್ಲೆಗಳಲ್ಲಿ ಆಕ್ರೋಶ ಭುಗಿಲೆದ್ದಿದೆ ಸರ್ಕಾರದ ವಿರುದ್ಧ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಾವೇರಿ ಪ್ರಾಧಿಕಾರದ ಆದೇಶ ಏನಿದೆ ಅದನ್ನೇ ಎತ್ತಿ ಹಿಡಿದಿದೆ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಆದೇಶ ಪಾಲಿಸಬಾರದು ಅನ್ನೋದು ಅನ್ನದಾತನ ಆಗ್ರಹ ತಮಿಳುನಾಡಿಗೆ ಹರಿತಾ ಇದೆ ಕಾವೇರಿ ನೀರು ಒಂದು ಕಡೆ ಪ್ರತಿಭಟನೆಯ ಮೇಲೆ ಪ್ರತಿಭಟನೆ ನಡೀತಾ ಇದೆ ಮತ್ತೊಂದು ಕಡೆ ತಮಿಳುನಾಡಿಗೆ ಕಾವೇರಿ ನೀರು ಹರಿಸಲಾಗ್ತಾ ಇದೆ ನೀರು ನಿಲ್ಲಿಸುವಂತೆ ಮಂಡ್ಯದಲ್ಲಿ ಅನ್ನದಾತ ಆಗ್ರಹಿಸ್ತಾ ಇದ್ದಾನೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾನೆ ನೀರು ಬಂದ್ ಮಾಡದೆ ಹೋದ್ರೆ ಬೆಂಕಿ ಇಡ್ತೀವಿ ಅಂತಲೂ ಕೂಡ ಎಚ್ಚರಿಕೆಯನ್ನ ಕೊಡಲಾಗ್ತಾ ಇದೆ 224 ಶಾಸಕರನ್ನ ಕಂಬಕ್ಕೆ ಕಟ್ಟಿ ಹಾಕ್ತೀವಿ ಅಂತ ಹೋರಾಟಗಾರರು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ತಕ್ಷಣವೇ ನೀರು ಬಂದ್ ಮಾಡಬೇಕು ತಮಿಳುನಾಡಿಗೆ ನೀರು ಬಿಡಬಾರದು ಆದರೆ ಸುಪ್ರೀಂ ಕೋರ್ಟ್ ಆದೇಶ ಪಾಲನೆ ಮಾಡಲೇಬೇಕಾದಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಇದೆ ನಾಳೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತಲೂ ಕೂಡ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಮ ಪರವಾಗಿರಬೇಕು ಕರ್ನಾಟಕ ಸರ್ಕಾರ ಕರ್ನಾಟಕ ರೈತರ ಪರವಾಗಿರಬೇಕು ಸಿದ್ದರಾಮಯ್ಯ ಹೇಳ್ತಾರೆ ನಾನು 12 ಸರಿ 15 ಸತಿ ಬಜೆಟ್ ಮಾಡಿದ್ದೀನಿ ಅಂತ ಹೇಳ್ತಾನೆ ಬುದ್ಧಿವಂತ ನಾನು ಒಬ್ಬ ಲಾಯರ್ ಅಂತ ಹೇಳ್ಕೊತಾರೆ ಸಿದ್ದರಾಮಯ್ಯ ಈ ಲಾಯರ್ ತನ ಎಲ್ಲೋಯ್ತೀಗ ಈ ಲಾಯರ್ ತನ ಎಲ್ಲೋಯ್ತೀಗ ವಾದ ಮಂಡಿಸ್ಲಿ ತಮಿಳುನಾಡು ಸರ್ಕಾರದಲ್ಲಿ ತಮಿಳುನಾಡು ಮತ್ತು ಕರ್ನಾಟಕ ಅಂತ ಬಂದಾಗ ಯಾವುದೇ ಕಾರಣಕ್ಕೂ ಅಲ್ಲಿರ್ತಕ್ಕಂಥ ಜಡ್ಜ್ಗಳು ಸುಪ್ರೀಂ ಕೋರ್ಟ್ ಇರ್ತಕ್ಕಂಥ ಜಡ್ಜ್ಗಳು ಎಲ್ಲ ತಮಿಳಿಗಿರೆ ಅದರಿಂದ ಅವ್ರ ಬರೋ ನ್ಯಾಯ ಹೋಯ್ತಾ ಇದೆ ಪ್ರತಿ ಸಾರಿನೂ ಅವ್ರು ಗೆಲ್ಲಬೇಕಾದ್ರೆ ಕಾರಣ ಏನು ಇವರೇನು ಮಣ್ಣು ತಿಂತ ಇದ್ದಾರೆ ನನ್ನ ಮಕ್ಕಳು 224 ಜನ ಶಾಸಕರು ಅಯೋಗ್ಯರು ಏನು ಮಾಡ್ತಾ ಇದ್ದಾರೆ ಆದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಲೇಬೇಕು ಇವತ್ತು ಸಾಯಂಕಾಲ ನೀರು ನಿಲ್ಲಿಸಲಿಲ್ಲ ಅಂತಂದ್ರೆ ವಿಧಾನಸೌಧ ಮುಖ್ಯ ಆಗ್ತೀವಿ ನಾಳೆ ಬೆಂಕಿ ಹಚ್ಚುತ್ತೀವಿ ಸರ್ಕಾರಕ್ಕೆ ಬೆಂಕಿ ಹಚ್ತೀವಿ ವಿಧಾನಸೌಧದಲ್ಲಿ ಯಾರು ಕೂತ್ಕೋಬಾರ್ದು ವಿಧಾನಸೌಧಕ್ಕೆ ಬೆಂಕಿ ಹಚ್ಚಿ ಗಡಿಯಾಗಿದ್ದೀವಿ ಮಂಡ್ಯ ಜಿಲ್ಲೆ ಜನ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ 224 ಜನವೇ ಕಂಬ ಕಟ್ಟಾಕ್ತೀವಿ ಎಲ್ಲರೂ ಹಿಡಿದು ಬಂದು ಅಲ್ಲೇ ಒಂದು ಕಟ್ಟಾಕ್ತೀವಿ ಅವ್ರನ್ನ ಅದೇನ್ ಮಾಡ್ತಾರೆ ನೋಡಿ ಪ್ರಾಣವಾಗಿ ನಮ್ಮ ಹೋರಾಟ ಕೊಡ್ತೀವಿ ಸರ್ಕಾರ ಮಂಡ್ಯ ನಗರದಾದ್ಯಂತ ಬಂದ್ಗೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ ಸ್ವಯಂ ಪ್ರೇರಿತರಾಗಿ ಬಾಗಿಲು ಮುಚ್ಚಿ ಹೋರಾಟಕ್ಕೆ ಸಾಥ್ ಕೊಡ್ತಾ ಇದ್ದಾರೆ ಜನ ಅಗತ್ಯ ಸೇವೆ ಬಿಟ್ಟು ಉಳಿದೆಲ್ಲ ಚಟುವಟಿಕೆಗಳನ್ನ ಬಂದ್ ಮಾಡಲಾಗಿದೆ ಮಂಡ್ಯ ನಗರದಲ್ಲಿ ಬಂದ್ಗೆ
ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಸ್ವಯಂ ಪ್ರೇರಿತರಾಗಿಯೇ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಜನ. ಅಗತ್ಯ ವಸ್ತುಗಳನ್ನ ಹೊರತುಪಡಿಸಿ ಮತ್ತೆಲ್ಲ ಸೇವೆ ಎಲ್ಲ ಚಟುವಟಿಕೆ ಕಂಪ್ಲೀಟ್ ಆಗಿ ಬಂದ್ ಆಗಿದೆ. ಈ ಮೂಲಕ ಕಾವೇರಿ ನಮ್ಮದು, ಕಾವೇರಿ ನೀರು ತಮಿಳುನಾಡಿಗೆ ಕೊಡಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಮದ್ದೂರಿನಲ್ಲೂ ಕೂಡ ಕಾವೇರಿ ಹೋರಾಟದ ಕಿಚ್ಚು ಭುಗಿಲೆದ್ದಿದೆ. ಮದ್ದೂರಿನಲ್ಲಿ ಯಾವ ರೀತಿಯಾದಂತಹ ಸಿಚುವೇಶನ್ ಇದೆ ಅನ್ನೋದ್ರ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಹರೀಶ್, ನಾವು ಗಮನಿಸ್ತಾ ಇದ್ದೀವಿ ಮದ್ದೂರಿನಲ್ಲೂ ರೈತರ ಹೋರಾಟ ತೀವ್ರಗೊಳ್ತಾ ಇರುವಂತದ್ದು, ಬೀದಿಗಿಳಿದಿದ್ದಾರೆ ಎಲ್ಲರೂ. ಅಲ್ಲಿ ಯಾವ ರೀತಿ ಬಂದ್ಗೆ ರೆಸ್ಪಾನ್ಸ್ ಸಿಗ್ತಾ ಇದೆ, ಜೊತೆಗೆ ಅಲ್ಲಿನ ಪ್ರತಿಭಟನಾಕಾರರು ಏನ್ ಹೇಳ್ತಿದ್ದಾರೆ? ಖಂಡಿತವಾಗಿಯೂ ವೀಣಾ, ಮದ್ದೂರಿನಲ್ಲಿ ಪ್ರತಿಭಟನೆಯ ಕಾವು ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಏನು ಮದ್ದೂರಿನ ಸದ್ಯಕ್ಕೆ ಏನೊಂದು ಮದ್ದೂರಿನ ಒಂದು ಪೇಟೆ ಬೀದಿಯಲ್ಲಿ ರ್ಯಾಲಿಯನ್ನು ಹೋಗ್ತಾ ಇರುವಂಥದ್ದು. ಸಾಕಷ್ಟು ಮಂದಿ ಪ್ರತಿಭಟನಾಕಾರರು ಈ ಒಂದು ಕಾವೇರಿಯ ಹೋರಾಟದ ವಿಚಾರವಾಗಿ ಪ್ರತಿಭಟನೆಯನ್ನು ಮಾರಾಟ ಮಾಡ್ತಾ ಇರುವಂಥದ್ದು. ಇವತ್ತು ಬೆಳಗಿನಿಂದಲೂ ಸಹ ಪ್ರತಿಭಟನಾಕಾರರು ಹಲವು ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇರುವಂಥದ್ದು. ಇದಕ್ಕೂ ಮುಂಚೆ ಟಿಬಿ ಸರ್ಕಲ್ನಲ್ಲಿ ಒಂದು ಮಾನವ ಸರಪಳಿ ನಿರ್ಮಾಣ ಮಾಡುವ ಮುಖಾಂತರ, ಜೊತೆಗೆ ಕಬ್ಬನ್ನ ಹೊತ್ತು, ಜೊತೆಗೆ ವಿದ್ಯಾರ್ಥಿಗಳು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ವಿಶೇಷ ರೀತಿಯಲ್ಲಿ ಪ್ರತಿಭಟನೆಯನ್ನು ಬೆಳಗಿನಿಂದಲೂ ಮಾಡಲಾಗ್ತಾ ಇರುವಂಥದ್ದು. ಸದ್ಯಕ್ಕೆ ನೀವು ನೋಡ್ತಾ ಇರ್ಬೋದು ಈ ಒಂದು ರ್ಯಾಲಿ ಏನಿದೆ, ಇದು ಪೇಟೆ ಬೀದಿಯಲ್ಲಿ ಸಾಗಿ ಬರ್ತಾ ಇದೆ. ಇದರಲ್ಲಿ ನೂರಾರು ಮಂದಿ ವಿದ್ಯಾರ್ಥಿಗಳು, ಜೊತೆಗೆ ಸಾಕಷ್ಟು ಮಂದಿ ಪ್ರತಿಭಟನಾಕಾರರು ಅಂದ್ರೆ ವಿವಿಧ ರೈತ ಪರ ಸಂಘಟನೆಗಳಾಗಿರ್ಬೋದು, ಜೊತೆಗೆ ಆಟೋ ಚಾಲಕರಾಗಿರ್ಬೋದು, ಈ ಇತರೆ ಅನೇಕ ಸಂಘಟನೆಗಳು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು ಸದ್ಯಕ್ಕೆ ಪೇಟೆ ಬೀದಿಯಲ್ಲಿ ಸಾಗ್ತಾ ಇದೆ. ನನ್ನ ಜೊತೆಗೆ ಒಂದಷ್ಟು ಜನ ಪ್ರತಿಭಟನಾಕಾರರು ಇದ್ದಾರೆ, ಅವರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಇವತ್ತು ಮದ್ದೂರು ಯಾವ ರೀತಿಯಾಗಿ ಸ್ಪಂದಿಸ್ತಾ ಇದೆ ಈ ಒಂದು ಪ್ರತಿಭಟನೆಗೆ ಅಂತ? ಮದ್ದೂರಿಗೆ ಹಿಂದಿನಿಂದಲೂ ಕೂಡ ಹೋರಾಟಕ್ಕೆ ಒಂದು ನೆಲೆ ಉರಿದಂತ ಜಾಗ ಎಚ್ ಕೆ ವೀರಣ್ಣೇಗೌಡರು, ಇವತ್ತು ಈ ಮಾದೇಗೌಡರು ಮತ್ತು ಎಂ ಎಸ್ ಸಿದ್ದರಾಜರವರು ಹಾಗೂ ಇವತ್ತಿನ ಏನು ನಮ್ಮ ರೈತ ಸಂಘದಂತ ಅಶೋಕಣ್ಣಂತವರು ಇವರೆಲ್ಲರೂ ಕೂಡ ಹೋರಾಟ ಮಾಡಿದಂತ ಜಾಗ ಇವತ್ತಿನಿಂದ ಕಾವೇರಿ ಕಿಚ್ಚನ್ನ ನಮ್ಮ ಮದ್ದೂರಿನಲ್ಲಿ ಹಚ್ಚಿದ್ದೀವಿ. ಇದನ್ನ ಈ ಸರ್ಕಾರ ಉಂಟಿ ಕೇಂದ್ರ ಸರ್ಕಾರಕ್ಕೆ ಬುದ್ಧಿ ಕಲಿಸಿಕೊಂಡು ಕೂಡ ನಾವು ಯಾವುದೇ ಕಾರಣಕ್ಕೆ ಈ ಹೋರಾಟನ ಬಿಡಲ್ಲ. ಈ ಹೋರಾಟ ಇವತ್ತು ದೀಪದಂತಿದೆ. ಜೋಲೇಗಕ್ಕೆ ಮೊದಲನೆ ನೀವು ದಯಮಾಡಿ ಇಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನೀವು ಕೂಡ ಅವತ್ತಿನಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀರಿ, ಅವತ್ತು ಕೂಡ ವಿದ್ಯಾರ್ಥಿ ಜೀವನದಲ್ಲಿ ಹೋರಾಟ ಮಾಡಿದ್ರಿ, ನಿಮ್ಗೇನಾರ ಕಿಂಚಿತ್ತು ಇದ್ರ ಬಗ್ಗೆ ಕಾಳಜಿ ಇದ್ರೆ ದಯಮಾಡಿ ಈ ವಿಚಾರದಲ್ಲಿ ನೀವು ಮಧ್ಯಪ್ರವೇಶವಾಗಿ ತೀರ್ವಾಗಿ ತಗೊಂಡು ಇವತ್ತು ನೀವು ಹೋರಾಟ ಮಾಡಿ ನಮಗೆ ನ್ಯಾಯ ಕೊಡಿಸುತ್ತಲ್ಲಿ ಯಶಸ್ವಿ ಆಗಬೇಕು. ಇದು ಎಚ್ ಕೆ ವೀರಣ್ಣೇಗೌಡರು ಮತ್ತೆ ಸಿದ್ದರಾಜ್ ಅವರು ಒಂದು ನೆಲೆಗಟ್ಟಲಿರುವಂತ ಊರು. ದಯವಿಟ್ಟು ನಿಮ್ಮ ಸರ್ಕಾರಕ್ಕೆ ಏನಾದ್ರು ಒಂದು ಕಿಂಚಿತ್ತ ಗೌರವ ಇದ್ರೆ ದಯಮಾಡಿ ಇವತ್ತು ನೀವು ಈ ವಿಚಾರದಲ್ಲಿ ನೀವು ಸರಿಯಾದಂತ ನಿರ್ಧಾರ ತಗೋಬೇಕು. ಈ ಒಕ್ಕೂಟ ವ್ಯವಸ್ಥೆಯಿಂದ ಹೊರಗಡೆ ಬರ್ಬೇಕಾಯ್ತದೆ. ನೀವೆಲ್ಲರೂ ಕೂಡ ರಾಜೀನಾಮೆ ಕೊಡಿ ದಯಮಾಡಿ. ನಿಮ್ಗೇನಾರ ನಮ್ಮ ಈ ಮಂಡ್ಯ ಜಿಲ್ಲಾ ಸಚಿವರು ದಯಮಾಡಿ ರಾಜೀನಾಮೆ ಕೊಡಿ. ನೀವು ಇದು ದಯಮಾಡಿ ರಾಜೀನಾಮೆ ಕೊಟ್ಟಾಗ ಈ ಕಾವೇರಿ ಮಂಡಲದ ಜನ ಎಂತವ್ರು ಅಂತ ಅರ್ಥ ಆಯ್ತದೆ. ಅಂತ ಅಂಬರೀಷ್ ಅಣ್ಣಂತವ್ರು ಅವತ್ತು ರಾಜೀನಾಮೆ ಕೊಟ್ರು. ಅದನ್ನ ಉಳಿಸ್ಬೇಕಾದ್ರೆ ನೀವು ಖಂಡಿತ ನಿಮ್ಗೆ ಏನಾರ ಇತ್ತಲ್ಲಿ ಗೌರವ ಇದ್ರೆ ರಾಜೀನಾಮೆ ಕೊಟ್ಟು ಹೊರಗಡೆ ಬನ್ನಿ ಅಂತ ಈ ಮೂಲಕ ಆಗ್ರಹಪಡುತ್ತೇನೆ. ಸರ್, ಇವತ್ತು ಮದ್ದೂರಿನ ಜನತೆ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಗ್ಗಟ್ಟುಗಳನ್ನ ಬಂದ್ ಮಾಡ್ತಾ ಇದ್ದಾರೆ. ಒಂದು ವೇಳೆ ಏನಾದ್ರೂ ಈ ಪ್ರತಿಭಟನೆ ಈ ಒಂದು ಬಂದ್ ಏನಾದ್ರೂ ಒಂದು ವೇಳೆ ಫಲಶ್ರುತಿ ಕೊಟ್ಟಿಲ್ಲ ಅಂದ್ರೆ ಮುಂದಿನ ಹೋರಾಟ ಯಾವ ರೀತಿಯಾಗಿರುತ್ತೆ ಅಂತ? ಸರ್, ದಯವಿಟ್ಟು ಕುಡಿಯಕ್ ನೀರಿಲ್ಲ ಸರ್, ದಯಮಾಡಿ. ಈಗ ಆಲ್ರೆಡಿ ನಮ್ ಜಾನುವಾರುಗಳಿಗೆ ನೀರಿಲ್ಲ, ಕೆರೆ ಕಟ್ಟಲ್ಲಿ ನೀರಿಲ್ಲ, ತುಂಬಾ ಬರ್ದಂಗ್ ನಿಂತಿದೆ. 90 ಅಡಿಗೆ ನೀರು ಬಂದ್ ನಿಂತಿದೆ. 90 ಅಡಿ ನೀರು ನಾವು ಇನ್ನು ಜನವರಿ ಫೆಬ್ರವರಿಗೆ ಹೋದ್ರೆ ಖಂಡಿತ ನಮ್ ಕತೆ ತುಂಬಾ ಶೋಚನೀಯ ಆಯ್ತದೆ. ಬೆಂಗಳೂರು ಜನಕ್ಕೆ ನಿಜವಾಗ್ಲೂ ಕೂಡ ನೀವು ಏನಾದ್ರು ಗೌರವ ಇದ್ರೆ ಈ ಕಾವೇರಿ ನೀರನ್ನ ಕುಡಿದಿದ್ರೆ ದಯವಿಟ್ಟು ಬೆಂಗಳೂರು ಬಂದ್ ಮಾಡಿ ನೀವು ತಾಕತ್ತಿದ್ರೆ, ನೀವು ತೀರ್ವಾಗಿ ಮಾಡಿಲ್ಲ ಅಂದ್ರೆ ನಾವು ಮುಂದಿನ ದಿನದಲ್ಲಿ ನಿಮಗೂ ಕೂಡ ನೀರನ್ನ ನಿಲ್ಲಿಸಬೇಕಾಯ್ತದೆ ಅಂತ ಈ ಮೂಲಕ ಆಗ್ರಹ ಪಡ್ತೀನಿ. ಸರ್, ಸರ್ಕಾರ ಮುಂದೆ ಯಾವ ರೀತಿಯಾಗಿ ನಡ್ಕೋಬೇಕು ಈ ಒಂದು ವಿಚಾರದಲ್ಲಿ? ಈಗಾಗಲೇ ಜನ ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕೇವಲ ಏನು ಮಂಡ್ಯ ಜನತೆ ಅಲ್ಲ, ಮದ್ದೂರು ಜನತೆ ಅಲ್ಲ, ಇಡೀ ರಾಜ್ಯಾದ್ಯಂತ ಇದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಇದು ಮುಂದಿನ ನಡೆ ಹೇಗಿರ್ಬೇಕು ಸರ್ಕಾರದ್ದು ಅಂತ? ಸರ್, ಸರ್ಕಾರ ಕೇಳಿದೇನು ಅಂದ್ರೆ ನಮ್ಮಲ್ಲಿ ಬೇಜಾನ್ ಜನ ನ್ಯಾಯಾಧೀಶರು, ಇದು ರಿಟೈರ್ಡ್ ಆಗಿರುವಂತ ನ್ಯಾಯಾಧೀಶರವ್ರೇ ಮತ್ತು ವಕೀಲರವ್ರೇ ಮತ್ತೆ ಮುಸದ್ದಿಗಳವ್ರೆ, ದೇವೇಗೌಡರಂತ ಮುಸದ್ದಿ ರಾಜಕಾರಣಿಗಳವ್ರೆ,
ದಯಮಾಡಿ ನೀವೆಲ್ಲರೂ ಸಂಘಟನೆ ಮಾಡಿ ನೀವು ಕಾನೂನು ಮೂಲಕ ಏನು ಹೋರಾಟ ಬೇಕು ಅದನ್ನ ನಿರ್ಧಾರ ಮಾಡಿ ದಯವಿಟ್ಟು ನೀವು ಬರೀ ಸಭೆ ಕರ್ತಲ ಅರ್ಥ ಇಲ್ಲ ಹೆಚ್ಚಿನ ವಿಶೇಷವಾದಂತ ಗೌರವ ಅಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್